रहेगा, लोगों को पता है कहाँ पे बैठना है, तो प्रॉब्लम नहीं होगी। तो मैं बस इतना ही में खत्म करता हूँ कि ये पूरे देश में और पूरे दुनिया के लिए बहुत ही महत्व का क्या हो रहा है, इस कानून से आपका अनुभव क्या है। कहीं अभी एक रिपोर्ट आया है जिसमें अफ्रीका के देशों में कहा गया है कि यदि आप इम्प्लॉयमेंट इन साउथ इंडिया इज नॉट स्ट्रॉन्ग, वी हैव वेरी गुड प्रेजेंस इन तमिलनाडु, वी हैव गुड प्रेजेंस ऑल्सो इन केरला, एंड थैंक्स टू बोथ ऑफ देम वी हैव गुड प्रेजेंस। कार्यक्रम अंदर ಈ ನಾಸ್ರಿ ಅಂತಂದ್ರೆ ನಾವು ಬಹಳ ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಸ್ಥಾಪನೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಫಸ್ಟು ಸ್ಟ್ರೀಟ್ ವೆಂಡರ್ಗೆ 1900 ಆಗಸ್ಟ್ ಅಂತ ಹೇಳಿ ನಮ್ಮಲ್ಲಿ ತಮ್ಮಲ್ಲಿ ವಿನಿಸ್ಕೊಳ್ತೀನಿ. ತಾವುಗಳು ಕರ್ನಾಟಕದಲ್ಲಿ 430,000 ಜನ 40 ಚಿಲ್ಲರೆಯನ್ನು ಗುರುತಿಸಿ 15,000 ಗುರುತಿನ ಚೀಟಿಯನ್ನು ನೀಡಿರ್ತಕ್ಕಂಥದ್ದು, ಎಲ್ಲ ಜಿಲ್ಲೆಗಳು ತಾಲೂಕದಲ್ಲಿ ಇರತಕ್ಕಂಥ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಗುರುತಿನ ಚೀಟಿ ನೀಡಿದ್ದಾರೆ. ತಾತ್ಕಾಲಿಕವಾಗಿ ಒಂದು TBC ಮಾಡಿದ್ದಾರೆ, ಅದು ಏನು ಉದ್ದೇಶವಾಗಿಲ್ಲ. ಅಧಿಕಾರಿಗಳು 2014 ಸಂಬಂಧಪಟ್ಟಂಗೆ 3/1, 3/2, 27 ಆಕ್ಟಲ್ಲಿ ಹೇಳುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬೇರೆ ಯಾವುದೇ ಸಮೀಕ್ಷೆ ಮಾಡುವವರೆಗೂ ಪಟ್ಟಣ ವ್ಯಾಪಾರ ಸಮಿತಿ ಮಾಡುವ ಯಾವುದೇ ಕಾರಣಕ್ಕೂ ಸುವೃತ್ತವಾಗಿ ಬೀದಿ ವ್ಯಾಪಾರಗಳು ಎತ್ತಂಬಿ ಮಾಡಬಾರ್ದು ಅಂತ. ಯಾಕೆ ಅಂದ್ರೆ ಹ್ಯಾಕ್ ಬಂದಿದೆ, ಹ್ಯಾಕ್ ಅನ್ನು ಉಪಯೋಗಿಸುವಾಗಿ ಈ ಟೌನ್ ಗ್ರೇಡಿಂಗ್ ಕಮಿಟಿ ಮಾಡಿ ಅವರು ಸುಭದ್ರವಾಗಿ ಜಾಗ ಕೊಡಬೇಕು ಅಂತ ಹೇಳಿ ನ್ಯಾಷನಲ್ ಪ್ರೋಗ್ರಾಮ್ ನಾಳೆ ಇಟ್ಕೊಂಡಿರತಕ್ಕಂಥದ್ದು. ಕಾರ್ಡ್ ಅಂಡ್ ದ ವೆಂಡಿಂಗ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಎನಿ ಮುನಿಸಿಪಾಲಿಟಿ ಲೈಕ್ ಬ್ಯಾಂಗ್ಳೂರ್ ಅಂಡ್ ಮೈಸೂರು ಶುಡ್ ನಾಟ್ ಬಿ ಹರಾಸ್ಡ್ ಬೈ ದ ಪೊಲೀಸ್ ಅಂಡ್ ದ ಅದರ್ ಅನ್ಫೋರ್ಸ್ಡ್ ಡಿಪಾರ್ಟ್ಮೆಂಟ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಡಿಮಾಂಡ್. And the second is, the Karnataka government has not made the schemes yet. But according to law, they should frame the schemes within a year for passing of the center. ಟೌನ್ನಲ್ಲಿ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೀವಿ ನ್ಯಾಶ್ವರಿಂದ, ತಾವುಗಳೆಲ್ಲ ಆಗಮಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಿಸಿಕೊಳ್ಳುತ್ತೇವೆ. ಭಾಗವಹಿಸ್ತಾರೆ. ನಮ್ಮ ಸ್ಟ್ರೀಟ್ ವೆಂಡರ್ ಆಕ್ಟ್ಗಳು ಏನೇನಿದೆ, ಯಾವ ರೀತಿ ಕಾನೂನು ಅವಕಾಶ ಇದೆ, ಅದನ್ನು ಮಾಡಲಿಕ್ಕೆ ನಾವು ಟ್ರೈನಿಂಗ್ಸನ್ನ ವರ್ಕ್ಶಾಪ್ ಏನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅರಸ್, ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಬದಿ ವ್ಯಾಪಾರಿಗಳ ಮಹಾಮಂಡಲದ ಅಧ್ಯಕ್ಷರಾಗಿದ್ದಾರೆ. ಅಸೋಸಿಯೇಷನ್ ಸ್ಟ್ರೀಟ್ ವೆಂಡರ್ಸ್ ಆಫ್ ಇಂಡಿಯಾ ಅಂದರೆ ನಾಸ್ವಿ, ಇವರ ಒಂದು ಜನರಲ್ ಬಾಡಿ ಮೀಟಿಂಗ್ ಮತ್ತು ಎಲ್ಲ ವರ್ಷವೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. ಈ ಬಾರಿ ವಿಶೇಷವಾಗಿ ಕರ್ನಾಟಕ ಬೆಂಗಳೂರಲ್ಲಿ ಟೌನಲ್ಲಿ ಮಾಡಬೇಕು ಅಂತ ನಿರ್ಧಾರ ತಗೊಂಡು ನಾಳೆ 7 ಸೆಪ್ಟೆಂಬರ್ 6 ಮತ್ತು 7 ಎರಡು ದಿವಸ ಕೂಡ ಟೌನಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಪೂಜ್ಯ ಮಹಾಪೌರರು ಮತ್ತು ಅವರು ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಮತ್ತು ಕಮಿಷನರು ಮತ್ತು ಎಲ್ಲ ರೀತಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸುಮಾರು 800-1,000 ಬೀದಿ ವ್ಯಾಪಾರಿಗಳು ಬೆಂಗಳೂರು ಮಾತ್ರ ಇಲ್ಲ, ಬೆಂಗಳೂರು ಮತ್ತು ಎಲ್ಲ ಜಿಲ್ಲೆಗಳು ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಅದರಲ್ಲೂ ಬೀದಿ ವ್ಯಾಪಾರಿಗಳು ಬಹಳ ಒಂದು ಕಷ್ಟದಲ್ಲಿದ್ದಾರೆ. ಅನ್ಪ್ರೊಟೆಕ್ಷನ್, ಅವರು ಪ್ರೊಟೆಕ್ಟೇ ಇಲ್ಲ. ಅಂತ ಒಂದು ಕೆಲಸಕ್ಕೆ ಸುಮಾರು 20 ವರ್ಷದಿಂದ ನಾಸ್ವಿ ನೇಶ್ವಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘ ಒಕ್ಕೂಟದ ಕಡೆಯಿಂದ ರಾಜ್ಯಾಧ್ಯಕ್ಷ ರಂಗಸ್ವಾಮಿಯವರು ನಾಳೆ ಪಟ್ಟಣಚಟ್ಟಿ ಟೌನ್ನಲ್ಲಿ ಅರಗಸಿಂಜಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಪೂಜ್ಯ ಮಹಾಪೌರರಾದ ಗಂಗಾಂಬಿಕವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಅಧಿಕಾರಿಗಳು, IAS ಅಧಿಕಾರಿಗಳು, ಸಚಿವರು ಮತ್ತು ಎಲ್ಲರೂ ಆಗಮಿಸಿದ್ದಾರೆ ಮತ್ತು ಭಾರತ ದೇಶದಂಥ ನೇಶ್ವಿಗೆ ಸಂಬಂಧಪಟ್ಟ ಎಲ್ಲ ಬೀದಿ ಬದಿ ವ್ಯಾಪಾರ ಮುಖಂಡರುಗಳು ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಂಡರುಗಳು ಆಗಮಿಸ್ತಾ ಇದ್ದಾರೆ. ಈ ನಾಳೆ ಸಭೆ ಕರೆದಿರುವ ಉದ್ದೇಶ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಒಂದು ಒಳ್ಳೆಯ ಮಾರ್ಗಸೂಚಿಯನ್ನು ಕೊಡಬೇಕು ಅಂತ ಹೇಳಿ ನ್ಯಾಶ್ವಿ ಸಭೆಯನ್ನು ಆಯೋಜಿಸಿರ್ತಕ್ಕಂಥ ಹೇಳಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಸಮನ್ವಯ
कल हम लोग राष्ट्रीय अधिवेशन कर रहे हैं, जिसमें करीब 700 हमारे पूरे देश से प्रतिनिधि जो है स्ट्रीट वेंडर्स के प्रतिनिधि वो आ रहे हैं, और हम लोग ये इसमें जो सरकार के अधिकारी हैं उनको भी इनवाइट किए हैं, ताकि जो समस्याएं हैं स्ट्रीट वेंडर्स का बेंगलोर में, कर्नाटक में, दक्षिण भारत के अन्य राज्यों में, उस पर चर्चा हो सके। और चूँकि भारत